ನಮಸ್ಕಾರ ವೀಕ್ಷಕರೇ, ವಾರಾಂತ್ಯ ವಿಶೇಷ ಕಾರ್ಯಕ್ರಮ ದೇಸಿ ಮೆಡಿಸಿನ್ ವಿತ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾನಸಾ ಕಂಠಿ. ನಮ್ಮ ದೇಹಕ್ಕೆ ಪೌಷ್ಟಿಕಾಂಶದ ಅಗತ್ಯ ಇದ್ದೇ ಇದೆ, ಆದರೆ ಪೌಷ್ಟಿಕಾಂಶ ಹೆಚ್ಚಾದರೂ ಕೂಡ ಅದು ಸಮಸ್ಯೆ ಆಗತ್ತೆ, ಅದು ಕಡಿಮೆ ಆದರೂ ಕೂಡ ಸಮಸ್ಯೆ ಆಗತ್ತೆ. ಹಾಗಾದರೆ ಇದನ್ನು ಬ್ಯಾಲೆನ್ಸ್ ಮಾಡೋದು ಹೇಗೆ? ಯಾವ ಯಾವ ಪೌಷ್ಟಿಕಾಂಶ ಎಷ್ಟೆಷ್ಟಿರಬೇಕು, ಪೌಷ್ಟಿಕಾಂಶಗಳು ಯಾವ್ಯಾವುದು ಬೇಕು, ಇದನ್ನೆಲ್ಲ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಇದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಎಂದಿನಂತೆ ಡಾಕ್ಟರ್ ನರಸಿಂಹನ್ ಇದ್ದಾರೆ. ಡಾಕ್ಟರ್ ನರಸಿಂಹನ್ ಅವರು ಖ್ಯಾತ ಆಯುರ್ವೇದ ತಜ್ಞ ವೈದ್ಯರು, ಹಾಗೆ ಯೋಗ ತಜ್ಞರು ಕೂಡ. ಬನ್ನಿ, ಏನೇನು ಹೇಳ್ತಾರೆ ಪೌಷ್ಟಿಕಾಂಶದ ಬಗ್ಗೆ ತಿಳ್ಕೊಳ್ಳೋಣ. ಡಾಕ್ಟರ್ ನಮಸ್ತೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಪೌಷ್ಟಿಕಾಂಶಗಳು ನಮ್ಮೆಲ್ಲರಿಗೂ ಹುಟ್ಟಿದಾಗಿಂದ ಸಾಯೋವರೆಗೂ ನಮ್ಮ ದೇಹದಲ್ಲಿ ಉಸಿರಿರೋವರೆಗೂ ಬೇಕು ಅನ್ನೋದು ನಮಗೆ ಗೊತ್ತು. ಆದರೆ ಯಾವ ಯಾವ ಪೌಷ್ಟಿಕಾಂಶ ಎಷ್ಟು ಪ್ರಮಾಣದಲ್ಲಿ ಬೇಕು ಅನ್ನೋದು ನಮಗೆ ಸರಿಯಾಗಿ ಗೊತ್ತಿರೋದಿಲ್ಲ. ಸೊ ಇವತ್ತು ಪೌಷ್ಟಿಕಾಂಶದ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋಣ. ಡಾಕ್ಟರ್, ಮೊದಲನೇದಾಗಿ ಪೌಷ್ಟಿಕಾಂಶ ಅಂದರೆ ಏನು? ಪೌಷ್ಟಿಕಾಂಶ ಅಥವಾ ನ್ಯೂಟ್ರಿಷನ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ತುಂಬ ಮುಖ್ಯವಾದದ್ದು ಡಯೆಟ್ ಅಥವಾ ಆಹಾರ. ಅಂದರೆ ಆಯುರ್ವೇದದ ಪ್ರಕಾರ ಸ್ವಾಸ್ಥ್ಯ ಅಥವಾ ಆರೋಗ್ಯ ಅನ್ನೋದನ್ನ ಏನು ಅಂತ ವಿವರಣೆ ನೀಡಿದರೆ, ಸಮದೋಷ, ನಮ್ಮ ಶರೀರದ ವಾತ ಪಿತ್ತ ದೋಷಗಳು ಸಮವಾಗಿರಬೇಕು, ಸಮ ಅಗ್ನಿ, ನಮ್ಮ ಜಠರ ಅಗ್ನಿ ತುಂಬಾ ಪ್ರಬಲವಾಗಿರಬೇಕು, ಮಲಕ್ರಿಯಾಹ ಅಂದ್ರೆ ಶರೀರದಿಂದ ಮಲಗಳು ಎಕ್ಸ್ಕ್ರೀಷನ್ ಸರಿಯಾಗಿರಬೇಕು, ಒಂದು ಸ್ಟೂಲ್ಸ್ ಅಥವಾ ಮಲ ಅಂತ ಏನ್ ಹೇಳ್ತೀವಿ, ಇನ್ನೊಂದು ಮೂತ್ರ ಅಥವಾ ಯೂರಿನ್ ಅಂತ ಏನ್ ಹೇಳ್ತೀವಿ, ಇನ್ನೊಂದು ಸ್ವೇದ ಸ್ವೆಟ್ ಅಂತ ಹೇಳ್ತೀವಿ. ಈ ಮೂರು ತರದ ಮಲಗಳು ಸರಿಯಾದ ರೀತಿಯಲ್ಲಿ ನಿರ್ಹರಣವಾಗ್ತಾ ಇರಬೇಕು. ಪ್ರಸನ್ನ ಆತ್ಮ ಅಂದ್ರೆ ನಮ್ಮ ಆತ್ಮ ಕಾನ್ಶಿಯಸ್ ಏನಿದೆ ಅದು ಯಾವಾಗಲೂ ಖುಷಿಯಾಗಿರ್ಬೇಕು, ಪ್ರಸನ್ನ ಆಗಿರಬೇಕು. ಮನಸ್ಸು ತುಂಬಾ ಉಲ್ಲಾಸವಾಗಿರಬೇಕು. ಇಂದ್ರಿಯಗಳು ಸೆನ್ಸಸ್, ಫೈವ್ ಸೆನ್ಸಸ್ ಯಾವುದು, ಮೂಗಿನಿಂದ ನೀವು ವಾಸನೆಯನ್ನ ಗ್ರಹಿಸ್ತೀರಿ, ಕಣ್ಣಿನಿಂದ ದೃಶ್ಯವನ್ನು ನೋಡ್ತೀರಿ, ಕಿವಿ, ನಾಲಿಗೆ ಮತ್ತು ಚರ್ಮ, ಇಷ್ಟೂ ಸಮವಾಗಿರಬೇಕು. ಇದನ್ನ ಆಯುರ್ವೇದದ ರೀತಿಯಲ್ಲಿ ಸ್ವಾಸ್ಥ್ಯ ಅಥವಾ ಆರೋಗ್ಯ ಅಂತ ಹೇಳ್ತೀವಿ. ಸೊ ಆ ದೃಷ್ಟಿಯಲ್ಲಿ ಈ ಆಹಾರ ಅಥವಾ ಡಯೆಟ್ ಅಂತ ಏನು ಹೇಳ್ತೀವಿ, ಯಾವುದು ಇಷ್ಟೆಲ್ಲ ಗುಣಕ್ಕೆ ಪೂರಕವಾಗುತ್ತೆ ಅದು ನಿಮಗೆ ಸಹಜವಾದ ಸ್ವಾಸ್ಥ್ಯವನ್ನು ಕೊಡುತ್ತೆ. ಆದ್ದರಿಂದ ನರಿಷ್ಮೆಂಟ್ ಅಥವಾ ನ್ಯೂಟ್ರಿಷನ್, ಅದು ಆಹಾರ ತುಂಬ ಮುಖ್ಯ, ಆಹಾರದ ರೋಲ್ ತುಂಬ ಮುಖ್ಯ. ವೈಜ್ಞಾನಿಕವಾಗಿ ಆಹಾರ ಹೇಗಿರಬೇಕು, ಎಲ್ಲ ಅಂಶಗಳನ್ನು ಹೊಂದಿರಬೇಕು. ಮುಖ್ಯವಾಗಿ ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಪ್ರೋಟೀನ್ಸ್ ಆಗಿರ್ಬೋದು, ಫ್ಯಾಟ್ಸ್ ಆಗಿರ್ಬೋದು, ಮತ್ತು ಮಿನರಲ್ಸ್ ಮತ್ತು ವೈಟಮಿನ್ಸ್, ಇಷ್ಟು. ಇನ್ನು ಆಯುರ್ವೇದದ ದೃಷ್ಟಿಯಲ್ಲಿ ಒಂದು ಅದನ್ನು ಮತ್ತೊಂದು ಸರ್ತಿ ಹೇಳ್ಬಿಡೋಣ ಡಾಕ್ಟ್ರೆ, ಯಾವ್ಯಾವ ಪೌಷ್ಟಿಕಾಂಶ ಅಥವಾ ನ್ಯೂಟ್ರಿಯೆಂಟ್ಸ್ ಅಂದರೆ ಯಾವ್ಯಾವುದು ಅನ್ನೋದು. ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್, ಮಿನರಲ್ಸ್ ಮತ್ತು ವೈಟಮಿನ್ಸ್, ಇದು ಐದು ರೀತಿಯದ್ದು ಸೇರಿದಾಗ ಅದು ನಮ್ಮ ಪೌಷ್ಟಿಕಾಂಶ ಅಂತ ಅನ್ನಿಸ್ಕೊಳತ್ತೆ ಅಂತ. ಸೊ ಇದಿಷ್ಟು ಆಹಾರದಲ್ಲಿ ಇರಬೇಕು ಅಂತ ಹೇಳ್ತೀರಾ? ಹೌದು. ಆಯುರ್ವೇದದಲ್ಲಿ ಮುಂಚೆ ಈ ರೀತಿಯ ಕಾನ್ಸೆಪ್ಟ್ಸ್ ಇರಲಿಲ್ಲ, ಅಂದರೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಅನ್ನೋ ರೀತಿ ಹೇಳಿಲ್ಲ. ಒಳ್ಳೆಯ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಷಡ್ರಸಯುಕ್ತ ಆಹಾರ ಅಂತ ಹೇಳ್ತೀವಿ. ಅಂದರೆ ನಾವು ತಿನ್ನುವಂತಹ ಪ್ರತಿ ಆಹಾರದಲ್ಲೂ ಆರು ರಸಗಳಿರಬೇಕು ಅಂತ. ಅದರಲ್ಲಿ ಆರು ರಸಗಳು ಯಾವುದು ಅಂದರೆ, ಒಂದು ಮಧುರ ರಸ, ಸ್ವೀಟ್ ಟೇಸ್ಟ್ ಇರಬೇಕು, ಅಮ್ಲ ಅಥವಾ ಹುಳಿ ಇರಬೇಕು, ಲವಣ ಉಪ್ಪಿರಬೇಕು, ತಿಕ್ತ ಬಿಟರ್ ಅಂತೇನು ಹೇಳ್ತೀವಿ, ಏನು ಒಗರು ರುಚಿ ಇರುತ್ತೆ ಆ ರುಚಿಯ ಪದಾರ್ಥಗಳಿರಬೇಕು, ಕಷಾಯ ಕಹಿಯ ರೀತಿಯ ಪದಾರ್ಥಗಳಿರಬೇಕು, ಮತ್ತು ಕಟು ಉಷ್ಣ ಅಥವಾ ಖಾರದ ಪದಾರ್ಥಗಳು, ಇವಿಷ್ಟು ಇರಬೇಕು. ನಮ್ಮ ಒಂದು ದಕ್ಷಿಣ ಭಾರತದ ಆಹಾರ ಕ್ರಮದಲ್ಲಿ ಊಟದಲ್ಲಿ ಬಡಿಸ್ಬೇಕಾದ್ರೆ ನೋಡ್ತೀರ, ಎಲ್ಲ ರೀತಿಯ ಪಲ್ಯಗಳಿರುತ್ತೆ, ಆಮೇಲೆ ಹುಳಿ ಇರುತ್ತೆ, ಆಮೇಲೆ ಸಿಹಿ ಇರುತ್ತೆ. ಇದರಲ್ಲಿ ಎಲ್ಲ ಆರು ರಸಗಳು ಇರುವಂತಹ ಒಂದು ಆಹಾರ ಆಗಿರುತ್ತೆ. ಈ ರೀತಿ ಆಹಾರ ಸೇವಿಸಬೇಕು ಅಂತ ಆಯುರ್ವೇದದಲ್ಲಿ ಹೇಳ್ತೀವಿ. ಡಾಕ್ಟರ್, ನೀವು ಇವಾಗ ಷಡ್ರಸಯುಕ್ತ ಆಹಾರ ಅಂತ ಹೇಳಿದ್ರಿ. ನಮ್ಮ ದೇಹದ ಬೆಳವಣಿಗೆಗೆ ಸಪೋಸ್ ನಾವು ಮಕ್ಕಳು ಅಂತ ತಗೊಳ್ಳೋದಾದರೆ ಎಷ್ಟು ಪ್ರತಿನಿತ್ಯ ಇಂಥದ್ದು ಮಕ್ಕಳ ದೇಹವನ್ನು ಸೇರಬೇಕು? ಅಂದರೆ ನಿಖರವಾಗಿ ಹೇಳೋಕೆ ಬರೋದಿಲ್ಲ. ಸರಾಸರಿ ಒಬ್ಬ ವಯಸ್ಕನಿಗೆ, ಒಬ್ಬ ಅಡಲ್ಟ್ ಮನುಷ್ಯನಿಗೆ ಪ್ರತಿ ದಿವಸ 2,000 to 2,500 ಕ್ಯಾಲರಿಯಷ್ಟು ಶಕ್ತಿಯ ಅವಶ್ಯಕತೆ ಇರುತ್ತೆ. ಅದನ್ನು ಪೂರಕೆ ಮಾಡುವಂಥದ್ದು ಈ ಕಾರ್ಬೋಹೈಡ್ರೇಟು ಅಂಶನೂ ಇರಬೇಕು, ಪ್ರೋಟೀನ್ ಅಂಶ ಇರಬೇಕು, ಫ್ಯಾಟ್ಸ್ ಅಥವಾ ಕೊಬ್ಬಿನ ಆಹಾರ ಇರಬೇಕು, ವಿಟಮಿನ್ಸು ಮಿನರಲ್ಸು ಇರಬೇಕು. ಈಗ ಒಂದು ಕಾರ್ಬೋಹೈಡ್ರೇಟ್ ನಮ್ಮ ಆಹಾರದ ಪದ್ಧತಿಯಲ್ಲಿ ಮೇಯ್ನ್ ಬಲ್ಕ್ ಆಗಿ ಇರುತ್ತೆ. ಅದು ಒಂದು ಅಂದಾಜು 250-450 grams ತನಕ ಪ್ರತಿ ದಿವಸ ಒಬ್ಬ ಮನುಷ್ಯನಿಗೆ, ಒಬ್ಬ ವಯಸ್ಕನಿಗೆ ಕಾರ್ಬೋಹೈಡ್ರೇಟಿನ ಅಗತ್ಯ ಇರುತ್ತೆ. ಇನ್ನು ಪ್ರೋಟೀನಿನ ಅವಶ್ಯಕತೆ,
0.8 ಗ್ರಾಮ್ ಪರ್ ಕೆ ಜಿ ಅಂತ ಹೇಳ್ತೀವಿ. ಅಂದರೆ ಚಿಕ್ಕ ವಯಸ್ಸಿನ ಮಗು ಆಗಿರಲಿ ದೊಡ್ಡವರಾಗಿರಲಿ ಪ್ರತಿ ಅವರ ಶರೀರದ ತೂಕ ಏನಿದೆ ಒಂದು 70 ಕೆ ಜಿ ಇದ್ರು, 70 ಕೆ ಜಿ ಅವನಿಗೆ 70 × 0.8 ಈ ರೀತಿಯ ಒಂದು ದೈನಂದಿನ ಪ್ರೋಟೀನಿನ ಅವಶ್ಯಕತೆ ಇರುತ್ತೆ. ಅಂದ್ರೆ ಈ ಪ್ರೋಟೀನ್ ಬಳಕೆ ನಮ್ಮ ದೇಹದ ತೂಕದ ಮೇಲೆ ನಿರ್ಧಾರಿತವಾಗತ್ತೆ ಅಂತ ಹೇಳ್ತೀರಾ? ವಯಸ್ಸು ಮತ್ತೆ ನಮ್ಮ ದೇಹದ ತೂಕ ಎರಡು ಸೇರಿ ಈ ಪ್ರೋಟೀನ್ ಬಳಕೆ ಎಷ್ಟಿರಬೇಕು ಅನ್ನೋದು ನಿರ್ಧಾರಿತವಾಗತ್ತೆ ಅಂತ. ಓಕೆ ಡಾಕ್ಟರ್, ಇನ್ನ ಕೊಬ್ಬಿನ ವಿಷಯ, ಫ್ಯಾಟ್ ವಿಷಯಕ್ಕೆ ಬಂದ್ವಿ. ಅದು ಶರೀರದ ಸಂಧಿಗಳಲ್ಲಿ ಇರುವಂತಹ ಜಿಡ್ಡಿನ ಪದಾರ್ಥವನ್ನ ಉತ್ಪಾದನೆ ಮಾಡಬೇಕು, ಸಂಧಿಗಳಲ್ಲಿ ಘರ್ಷಣೆ ಉಂಟಾಗದೆ ಇರೋ ತರ ಮಾಡಬೇಕು, ಕೊಲೆಸ್ಟ್ರಾಲ್ ರೀತಿಯ ಜಿಡ್ಡಿನ ಅಂಶವನ್ನ ಲಿವರ್ನಲ್ಲಿ ಉತ್ಪತ್ತಿ ಮಾಡಬೇಕು. ಇದಕ್ಕೆ ಕೊಬ್ಬಿನ ಅವಶ್ಯಕತೆ ಸಹ ಇರುತ್ತೆ. ಅದು ಆಹಾರದಲ್ಲಿ ತಗೊಂತೀವಿ, ಅದು ಸಹ 40 ರಿಂದ 60 ಗ್ರಾಮ್ ಪ್ರತಿ ದಿವಸ ಒಬ್ಬ ವಯಸ್ಕನಿಗೆ ಬೇಕಾಗತ್ತೆ. ಇನ್ನ ಪುಟ್ಟ ಮಕ್ಕಳಿಗೆ ಒಂದು ಸ್ವಲ್ಪ ಕಡಿಮೆ, ತೀರಾ ವಯಸ್ಸಾದವ್ರಿಗೆ ಜೀರ್ಣಶಕ್ತಿ ಕಡಿಮೆ ಇರುತ್ತೆ, ಈ ರೀತಿಯ ಕೊಬ್ಬಿನ ಪದಾರ್ಥದ ಅವಶ್ಯಕತೆ ತುಂಬ ಕಡಿಮೆ ಇರುತ್ತೆ ವಯಸ್ಸಿಗೆ ಸಹಜವಾಗಿ. ಅಂದರೆ ಶರೀರ ಹೇಗೆ ಅಂದರೆ ಒಂದು ಅಂದಾಜು ಹೇಳ್ಬೋದು, ಆದರೆ ಮುಖ್ಯವಾಗಿ ನೀವು ತಗೊಂಡಂತಹ ಆಹಾರ ನಿಮ್ಮ ಶರೀರವನ್ನು ಎಷ್ಟು ತೃಷೆಗೊಳಿಸ್ತಾ ಇದೆ, ಎಷ್ಟು ಆಹಾರದಲ್ಲಿ ಒಂದು ನಾರ್ಮಲ್ಸಿ ಮೇಂಟೈನ್ ಮಾಡೋಕ್ಕಾಗ್ತಾ ಇದೆ ಅದು ಸೂಚಿಸಿಬಿಡುತ್ತೆ. ಯಾವುದೇ ಒಂದು ರೀತಿಯ ಪದಾರ್ಥದ ಅವಶ್ಯಕತೆ ಇದೆ ಅಂದರೆ ಲಕ್ಷಣಗಳ ಮುಖಾಂತರ ಕೇಳಿಸುತ್ತೆ. ಕೆಲವೊಂದ್ಸಲ ನಮಗೆ ಗೊತ್ತಿರೋದಿಲ್ಲ, ಎಷ್ಟೋ ದಿವಸಗಳಾದಮೇಲೆ ಏನೋ ಒಂದು ರೀತಿಯ ಆಹಾರವನ್ನು ತಿನ್ನಬೇಕು ಅಂತ ಅನಿಸುತ್ತೆ. ಇದೆಲ್ಲ ಶರೀರ ಫಿಸಿಯಾಲಜಿಕಲ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದಕ್ಕೆ ಡಿಮ್ಯಾಂಡ್ಸ್ ಮುಖಾಂತರ ವ್ಯಕ್ತಪಡಿಸುತ್ತೆ. ಒಂದ್ ರೀತಿ ಅಲರಂ ಕೊಡುತ್ತೆ ದೇಹ, ನನಗಿದು ಬೇಕು, ಇದು ಡಿಫಿಷಿಯನ್ಸಿ ಆಗಿದೆ, ಕೊಡಿ ಅಂತ ಕೇಳುತ್ತೆ ಅನ್ನೋ ತರ. ಓಕೆ, ಹೌದು. ಇನ್ನು ವಿಟಮಿನ್ಸ್ ಮತ್ತು ಮಿನರಲ್ಸ್ ಏನಿದೆ ಇದನ್ನ ಟ್ರೇಸ್ ಎಲಿಮೆಂಟ್ಸ್ ಅಂತೀವಿ. ಅದು ತುಂಬ ಹೆಚ್ಚಿಗೆ ಪ್ರಮಾಣದಲ್ಲಿ ಬೇಡ, ಆದರೆ ತಿನ್ನುವಂತಹ ಆಹಾರದಲ್ಲಿ ಪ್ರತಿದಿನ ಪೂರೈಕೆ ಆಗಬೇಕು. ಅದು ನಾವು ಯೂಸ್ ಮಾಡುವಂತಹ ಸಸ್ಯಾಹಾರಿಗಳ ಆಗಿರಲಿ ಆಹಾರನೇ ಆಗಿರಲಿ ಅಥವಾ ಮಾಂಸಾಹಾರ ಆಹಾರನೇ ಆಗಿರಲಿ ಎಲ್ಲದರಲ್ಲೂ ಈ ರೀತಿಯ ಟ್ರೇಸ್ ಎಲಿಮೆಂಟ್ಸ್, ಕಬ್ಬಿಣದ ಅಂಶ, ಕ್ಯಾಲ್ಶಿಯಂನ ಅಂಶ, ಫಾಸ್ಫರಸ್ನ ಅಂಶ, ಬೇರೆ ಥರದೆಲ್ಲ ವಿಟಮಿನ್ ಎ, ಡಿ, ಇ, ಕೆ ಮತ್ತು ಬಿ ಕಾಂಪ್ಲೆಕ್ಸ್ ಅಂತ ಏನು ಹೇಳ್ತೀವಿ ಎಲ್ಲವೂ ಸಹ ನಾವು ದೈನಂದಿನ ಆಹಾರ ಪದ್ಧತಿಯಲ್ಲಿ ಅನುಸರಿಸ್ತೀವಲ್ಲ ಅದರಲ್ಲಿ ಎಲ್ಲ ಇರುತ್ತೆ. ಅದರಿಂದ ಮಿಶ್ರ ಆಹಾರ ಇದೆಯಲ್ಲ, ಒಂದು ದಿವಸ ಒಂದು ಸೊಪ್ಪು ತಿಂದ್ರಿ, ಮುಂದಿನ ದಿವಸ ಒಂದು ತರಕಾರಿಯನ್ನು ಬಳಸಿದ್ರಿ, ಈ ರೀತಿ ಪ್ರತಿ ದಿವಸ ಚೇಂಜ್ ಮಾಡ್ತಾ ಇತ್ತು ಅಂದರೆ ಶರೀರಕ್ಕೆ ಅಗತ್ಯ ಇರುವಂತಹ ಎಲ್ಲ ವೈಟಮಿನ್ಸ್ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ಸೊ ಇದು ಮಿನರಲ್ಸ್ ಮತ್ತು ವೈಟಮಿನ್ಸನ್ನು ಒಟ್ಟು ಕ್ರೋಢೀಕರಿಸಿ ಇಷ್ಟು ಅನ್ನೋ ಪ್ರಮಾಣದಲ್ಲಿ ಹೋದರೆ ಸಾಕು ಅಂತ, ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹೋದರೂ ಸಾಕಾಗತ್ತೆ ಅಂತ. ನೀವು ಹೇಳೋ ಪ್ರಕಾರ ಒಬ್ಬ ಅಡಲ್ಟ್ಗೆ ಒಂದು ದಿವಸಕ್ಕೆ 2000 ರಿಂದ 2500 ಕ್ಯಾಲರಿಯಷ್ಟು ಆಹಾರ ದೇಹದೊಳಗೆ ಹೋಯಿತು ಅಂತಂದರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ ಒಂದು 450 ಗ್ರಾಮ್ನಷ್ಟು ಇರಬೇಕು, 0.8 ಗ್ರಾಮ್ಸ್ ಪರ್ ಕೆ ಜಿಯಷ್ಟು ನಮಗೆ ಪ್ರೋಟೀನ್ ಹೋಗಬೇಕು, ಇನ್ನು ಫ್ಯಾಟಿನ ಅಂಶ ನೀವು ಹೇಳಿದ್ದು ಮತ್ತೊಂದು ಸತಿ ಹೇಳಿ, 40 ರಿಂದ 60 ಗ್ರಾಮ್ನಷ್ಟು ಅಡಲ್ಟ್ಗೆ 40 ರಿಂದ 60 ಗ್ರಾಮ್ನಷ್ಟು ನಮಗೆ ಫ್ಯಾಟ್ ಹೋಗಬೇಕು. ಮತ್ತು ಇನ್ನು ವೈಟಮಿನ್ಸ್ ಮತ್ತು ಮಿನರಲ್ಸ್ ಇದು ಎರಡೂ ಒಟ್ಟಿಗೆ ಸೇರಿಸಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹೋದರೆ ಸಾಕು ಅಂಥೇಳಿ, ಇಷ್ಟಿದ್ರೆ ನಮ್ಮ ಆರೋಗ್ಯ ನಾರ್ಮಲ್ ಆಗಿರುತ್ತೆ ಅಂಥೇಳಿ. ಓಕೆ ಡಾಕ್ಟರ್, ಇನ್ನಷ್ಟು ತಿಳ್ಕೊಳ್ಳೋಣ, ಬ್ರೇಕ್ ತಗೊಳ್ಳೋಣ. ಈಗೊಂದು ವೀಕ್ಷಕರೇ, ಒಬ್ಬ ವಯಸ್ಕ ಮನುಷ್ಯನಿಗೆ ಎಷ್ಟೆಲ್ಲ ಪ್ರಮಾಣದಲ್ಲಿ ಈ ವೈಟಮಿನ್ಸ್, ಮಿನರಲ್ಸ್, ಫ್ಯಾಟ್, ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ ಹೇಗೆ ದೇಹವನ್ನ ಸೇರ್ಬೇಕು ಪ್ರತಿನಿತ್ಯ ಅನ್ನೋದನ್ನ ಡಾಕ್ಟರ್ ಹೇಳಿದ್ರಲ್ವ? ಹಾಗಾದ್ರೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಹೆಚ್ಚಿನ ವಿಷಯವನ್ನ ಈ ಪೋಷಕಾಂಶಗಳ ಬಗ್ಗೆ ತಿಳ್ಕೊಳ್ಳೋಣ. ಈಗೊಂದು ಪುಟ್ಟ ಬ್ರೇಕ್ ತಗೊಂಡು ವಾಪಸ್ ಬನ್ನಿ. ಬ್ರೇಕ್ ನಂತರ ವಾರಾಂತ್ಯ ವಿಶೇಷ ಕಾರ್ಯಕ್ರಮ ದೇಸಿ ಮೆಡಿಸನ್ ವಿತ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ನಮ್ಮ ದೇಹಕ್ಕೆ ಪೌಷ್ಟಿಕಾಂಶಗಳು ಎಷ್ಟು ಮುಖ್ಯ, ಈ ಪೌಷ್ಟಿಕಾಂಶಗಳು ಎಷ್ಟು ನಮ್ಮ ದೇಹವನ್ನ ಸೇರ್ಬೇಕು, ಇದರ ಅಗತ್ಯ ಹೆಚ್ಚಾದಾಗ ಏನಾಗಬಹುದು, ಇದನ್ನೆಲ್ಲ ಇವತ್ತಿನ ಎಪಿಸೋಡ್ನಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಬನ್ನಿ, ಇನ್ನಷ್ಟು ವಿಷಯಗಳನ್ನು ಡಾಕ್ಟರ್ ಏನೇನು ಹೇಳ್ತಾರೆ ತಿಳ್ಕೊಳ್ಳೋಣ. ಡಾಕ್ಟರ್, ನೀವು ಪೌಷ್ಟಿಕಾಂಶದ ಬಗ್ಗೆ ಒಬ್ಬ ವಯಸ್ಕ ಮನುಷ್ಯನಿಗೆ ಎಷ್ಟೆಷ್ಟು ಹೋಗಬೇಕು ಅನ್ನೋದನ್ನು ದೇಹಕ್ಕೆ ಪ್ರತಿನಿತ್ಯ ಹೇಳಿದ್ರಿ. ಇನ್ನು ಈ ಪೌಷ್ಟಿಕಾಂಶಗಳು ಅತಿಯಾದರೆ ಕೂಡ ಅದು ಸಮಸ್ಯೆಗೆ ಕಾರಣ ಆಗತ್ತೆ, ಕಡಿಮೆ ಆದರೆ ಕೂಡ ಸಮಸ್ಯೆಗೆ ಕಾರಣ ಆಗತ್ತೆ. ನೀವು ಹೇಳಿದ ಪ್ರಮಾಣಕ್ಕಿಂತ ಜಾಸ್ತಿ ಆದಾಗ ಯಾವುದು, ಎಷ್ಟು ಜಾಸ್ತಿ ಆದಾಗ ಯಾವ್ಯಾವ ಕಾಯಿಲೆಗಳಿಗೆ ನಾವು ತುತ್ತಾಗಬಹುದು ಡಾಕ್ಟರ್? ತುಂಬ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ. ಹಲವರು ಆರೋಗ್ಯ ಚೆನ್ನಾಗಿರುತ್ತೆ, ಯಾವುದೇ ಥರದ ಸಮಸ್ಯೆ ಬರದೇ ಇರಲಿ ಅಂತ ಒಂದು ಕೆಟ್ಟ ಅಭ್ಯಾಸವನ್ನು ರೂಢಿ ಮಾಡ್ಕೊತಾರೆ. ಈ ರೀತಿಯ ಮಲ್ಟಿ ವಿಟಮಿನ್ ಮಾತ್ರೆಗಳನ್ನು ತಗೊಳ್ಳೋದು, ಸಪ್ಲಿಮೆಂಟ್ಸನ್ನು ತಗೊಳ್ಳೋದು. ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸ್ನಲ್ಲಿ ಏನು ನೋಡ್ತೀವಿ ಅಂದರೆ ಹಲವಾರು ಸಮಸ್ಯೆಗಳು ಈ ರೀತಿಯ ಓವರ್ರೇಜ್ ಆಫ್ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್, ಈ ರೀತಿಯ ಸಪ್ಲಿಮೆಂಟ್ಸನ್ನು ಏನು ಅವಶ್ಯಕತೆ ಇಲ್ಲ ಅದನ್ನು ತೊಗೊತಾ ಇದ್ದಾರೆ, ಅದರಿಂದನೇ ಬರ್ತಾ ಇರೋದನ್ನು ನಮ್ಮ ದೈನಂದಿನ ಕ್ಲಿನಿಕಲ್ ಪ್ರಾಕ್ಟೀಸ್ನಲ್ಲಿ ನೋಡ್ತೀವಿ. ಇದೊಂದು ಕೆಟ್ಟ ಅಭ್ಯಾಸ. ಉದಾಹರಣೆಗೆ,
ತುಂಬಾ ಸುಸ್ತಾಗ್ತಾ ಇರುತ್ತೆ, ಮೈಕೈ ನೋವು ಬರ್ತಾ ಇರುತ್ತೆ. ಆಗ ಅವರು ಅವರೇ ಅನ್ಕೊಂಡ್ಬಿಡ್ತಾರೆ ನನಗೆ ಕ್ಯಾಲ್ಸಿಯಂ ಅಂಶ ಕಡಿಮೆ ಇದೆ ಅಂತ. ಆಗ ಕ್ಯಾಲ್ಸಿಯಂ ಅನ್ನ ಸಪ್ಲಿಮೆಂಟ್ ಮಾಡ್ಕೊಳಕ್ ಶುರು ಮಾಡ್ತಾರೆ. ಆದರೆ ಬ್ಲಡ್ ನಲ್ಲಿ ಸೀರಮ್ ನಲ್ಲಿ ಕ್ಯಾಲ್ಸಿಯಂನ ಅಂಶ ಸರಿಯಾಗಿ ಇದೆ. ಹೆಚ್ಚಿಗೆ ನೀವು ತಗೊಂತಿರುವಂತಹ ಕ್ಯಾಲ್ಸಿಯಂ ಏನಾಗುತ್ತೆ, ಒಳಗಡೆ ರಕ್ತನಾಳಗಳಲ್ಲಿ ಡೆಪಾಸಿಟ್ ಆಗಕ್ಕೆ ಶುರು ಆಗುತ್ತೆ. ಅದನ್ನ ಒಂದು ಮೆಡಿಕಲ್ ಕಂಡೀಷನ್ ಅಥೆರೋಸ್ಕ್ಲಿರೋಸಿಸ್ ಅಂತ ಹೇಳ್ತೀವಿ. ಅದು ರಕ್ತನಾಳಗಳಲ್ಲಿ ಡೆಪಾಸಿಟ್ ಆದಾಗ ರಕ್ತದ ಸಹಜವಾದ ಹರಿವಿಗೆ ಒಂದು ತಡೆಯನ್ನು ಒಡ್ಡುತ್ತೆ, ಇಂಪಿಡೆನ್ಸ್ ಕೊಡುತ್ತೆ. ಆಗ ಏನಾಗುತ್ತೆ, ಅದು ಈ ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಅಂತ ಏನ್ ಹೇಳ್ತೀವಿ ಆ ರೀತಿಯ ಸಮಸ್ಯೆಗಳಿಗೆ ದಾರಿ ಮಾಡ್ಕೊಡ್ಬೋದು, ಹಾರ್ಟ್ ಪ್ರಾಬ್ಲಮ್ಸ್ ಬರಬಹುದು ಅನ್ಸುತ್ತೆ. ಆಮೇಲೆ ಅದು ಅದೇ ಕ್ಯಾಲ್ಸಿಯಂನ ಡೆಪಾಸಿಷನ್ ಇಂದ ಕಿಡ್ನಿಯಲ್ಲಿ ಸ್ಟೋನ್ಸ್ ಆಗ್ಬೋದು, ಅಥವಾ ಕೆಲವೊಂದು ಈ ವೈಟಮಿನ್ಸ್ ಅನ್ನ ಹೆಚ್ಚಿಗೆ ತಗೊಂತಾರೆ ಆಗ ಬಾಯಿಯಲ್ಲಿ ಹುಣ್ಣು ಜಾಸ್ತಿ ಆಗೋದು, ಚರ್ಮ ಎಲ್ಲ ತುಂಬಾ ರೂಕ್ಷವಾಗೋದು, ಡ್ರೈ ಆಗೋದು, ಈ ರೀತಿಯಲ್ಲದೆಲ್ಲ ಆಗುತ್ತೆ. ಆದ್ರಿಂದ ಈ ವೈಟಮಿನ್ಗಳು ಅತಿ ಹೆಚ್ಚು, ಯಾಕೆಂದ್ರೆ ವೈಟಮಿನ್ಸ್ ಎಲ್ಲ ನಾವು ತಗೊಳ್ಳೋದು ಚರ್ಮ ಸ್ವಾಸ್ಥ್ಯಕರವಾಗಿರಲಿ ಅಂತ ಹೇಳ್ಬಿಟ್ಟು, ಅದು ಹೆಚ್ಚಾದಾಗ ಡ್ರೈನೆಸ್ ಆಗತ್ತೆ ಅಂತಂದ್ರೆ ಆ ಕ್ವಾಂಟಿಟಿನ ಹೇಗೆ ನಿರ್ಧರಿಸೋದು? ಈ ಮಾತ್ರೆಗಳು ತಗೊಳ್ಳೋದಾದ್ರೆ ನಮ್ಮ ಫುಡ್ ಅಲ್ಲಿ ಎಷ್ಟು ಮಟ್ಟಿಗೆ ಹೋಗ್ತಾ ಇದೆ ಪ್ರತಿನಿತ್ಯ ಅನ್ನೋದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು? ಅದಕ್ಕೆ ಹೆಚ್ಚು ಸಪ್ಲಿಮೆಂಟ್ ಆಗಿ ಈ ಮಾತ್ರೆಗಳನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಿ ತಗೊಳ್ಳೋದು ಡಾಕ್ಟರ್? ಹೌದು, ಏನಾದ್ರು ಈ ರೀತಿಯ ಸಮಸ್ಯೆ ಇದೆ, ಈ ರೀತಿಯ ಖನಿಜಾಂಶಗಳ ಕೊರತೆಯಿಂದ ಬಂದಿದೆ ಅಂತ ಹೇಳ್ತು ಅಂದರೆ ಮೊದಲಿಗೆ ವೈದ್ಯರನ್ನು ಸಂಪರ್ಕಿಸಬೇಕು. ಅದು ವೈದ್ಯರಿಗೆ ಆ ಲಕ್ಷಣಗಳಿಂದ ಏನಾದ್ರು ಒಂದು ಗ್ರಹಣವಾಯಿತು ಅದರಿಂದ ಈ ರೀತಿಯ ಒಂದು ಸಪ್ಲಿಮೆಂಟೇಷನ್ ಮಾಡ್ಕೊಳ್ಳಿ ಅಂತ ಸೂಚಿಸ್ಬೋದು. ಅಥವಾ ಅವ್ರಿಗೂ ಒಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಅದನ್ನು ನಿಖರವಾಗಿ ಪತ್ತೆ ಹಚ್ಚಬೇಕು ಅಂದರೆ ರಕ್ತದ ಪರೀಕ್ಷೆಗಳು, ರಕ್ತದ ಪರೀಕ್ಷೆಗಳಲ್ಲಿ ಯಾವ್ಯಾವ ಖನಿಜಾಂಶಗಳು ವಿಟಮಿನ್ಗಳು ಎಷ್ಟಿದೆ, ಸರಿಯಾದ ಪ್ರಮಾಣದಲ್ಲಿ ಇದೆಯಾ ಅನ್ನೋದನ್ನು ನೋಡ್ಕೋಬೋದು. ಅದಕ್ಕೆ ತಕ್ಕ ಹಾಗೆ ಅವರಿಗೆ ವಯಸ್ಸಿಗೆ ತಕ್ಕ ಹಾಗೆ ಯಾವ ಡೋಸ್ನಲ್ಲಿ ಔಷಧವನ್ನು ಕೊಡಬೇಕು ಅದನ್ನು ವೈದ್ಯರೇ ನಿರ್ಧರಿಸೋದು ಸೂಕ್ತ. ಯಾಕೆಂದರೆ ಈ ಔಷಧಗಳು ಆರೋಗ್ಯದಲ್ಲಿ ಒಂದು ಸಮತೋಲನವನ್ನು ತರೋಕ್ಕೆ ಶಕ್ತಿ ಇರುವಂಥದ್ದು, ಅದ್ರ ಜೊತೆ ಆಟ ಆಡಬಾರ್ದು ಅಂತ ಹೇಳಿ. ಓಕೆ, ಸೊ ವೈದ್ಯರ ಸಲಹೆ ಇದ್ರೆ ಮಾತ್ರ ನಾವು ಅದನ್ನು ತಗೊಳ್ಬೇಕು, ನಾವಾಗೆ ಅದನ್ನು ನಿರ್ಧರಿಸೋದು ಒಳ್ಳೇದಲ್ಲ ಅಂತ ಹೇಳ್ತೀರಾ. ಇನ್ನು ಈ ನಾವು ಪೌಷ್ಟಿಕಾಂಶಗಳನ್ನು ಬೈಫರ್ಕೇಟ್ ಮಾಡಿ ಹೇಳಿದ್ವಲ್ಲ ಡಾಕ್ಟ್ರೆ, ಇವಾಗ ಕಾರ್ಬೋಹೈಡ್ರೇಟ್, ಕಾರ್ಬೋಹೈಡ್ರೇಟ್ ಆದರೆ ಅದರ ಕೊರತೆಯಿಂದಾಗಿ ಏನೆಲ್ಲ ಆಗಬಹುದು ಅಥವಾ ಅದು ಹೆಚ್ಚಾದಾಗ ಏನೆಲ್ಲ ಆಗಬಹುದು? ಈಗ ಕಾರ್ಬೋಹೈಡ್ರೇಟ್ ಅಂದರೆ ಮುಖ್ಯವಾಗಿ ಗ್ಲೂಕೋಸ್. ಯಾವ ಆಹಾರ ಪದಾರ್ಥ ನೀವು ತಿಂದ್ರಿ ಅದು ಸಿಂಪಲ್ ಫಾರ್ಮ್ಗೆ ಬ್ರೇಕ್ ಡೌನ್ ಆಯಿತು, ಶರೀರದಲ್ಲಿ ಜೀರ್ಣ ಆಗ್ತಾ ಇದೆ, ಬ್ರೇಕ್ ಡೌನ್ ಆಯಿತು, ಅದು ಮುಖ್ಯವಾಗಿ ಗ್ಲೂಕೋಸ್ ಥರದ ಪದಾರ್ಥವನ್ನು ಉತ್ಪಾದನೆ ಮಾಡುತ್ತೆ. ಅದು ನಮ್ಮ ಶರೀರದ ಮಾಡುವಂತಹ ಕೆಲಸಗಳಿಗೆ ಏನು ಶಕ್ತಿ ಬೇಕು ಅದನ್ನ ಮುಖ್ಯವಾಗಿ ಕೊಡುತ್ತೆ. ಆದ್ರಿಂದ ಕಾರ್ಬೋಹೈಡ್ರೇಟ್ ಅಂದ್ರೆ ಬಹುಶಃ ನಾವು ಪಿಷ್ಟ ಅಂತ ಏನ್ ಹೇಳ್ತೀವಿ ಅದು ಕಾರ್ಬೋಹೈಡ್ರೇಟ್. ಓಕೆ, ಸೊ ಅದು ನಮಗೆ ದೇಹಕ್ಕೆ ಶಕ್ತಿಯನ್ನ ಒದಗಿಸುತ್ತೆ. ಹೌದು, ಮುಖ್ಯವಾಗಿ ಎಲ್ಲಾ ರೀತಿಯ ಧಾನ್ಯಗಳಿಂದ, ಅಕ್ಕಿ ಆಗಿರ್ಬೋದು, ರಾಗಿ ಆಗಿರ್ಬೋದು, ಬೇಳೆಗಳು, ಇದೆಲ್ಲದರಲ್ಲೂ ಕಾರ್ಬೋಹೈಡ್ರೇಟ್ ನ ಅಂಶ ಜಾಸ್ತಿ ಸಿಗುತ್ತೆ. ಸೊ ಅದಕ್ಕೆ ನಾವು ಸೌತ್ ಇಂಡಿಯನ್ಸ್ ಜಾಸ್ತಿ ರೈಸ್ ಅನ್ನ ಇಷ್ಟಪಡ್ತೀವಿ. ಸೊ ಡೈರೆಕ್ಟ್ ಆಗಿ ನಮ್ಗೆ ಇನ್ಸ್ಟೆಂಟ್ ಎನರ್ಜಿ ಅನ್ನ ತಿಂದ್ರೇನೆ ಬರೋದು ಅಂತ ಅನ್ನೋದು ಬಹುಶಃ ಇದರಿಂದಾನೇ ಅಂತ ಕಾಣುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಈ ಪ್ರೋಟೀನ್ಗಳು, ಅದು ಬೇಳೆ ಕಾಳುಗಳಲ್ಲಿರುತ್ತೆ ಅನ್ನೋದು ನಮಗೆ ಎಲ್ರಿಗೂ ಗೊತ್ತಿರುತ್ತೆ. ಯಾವ್ಯಾವುದು ಅದನ್ನು ಬಿಟ್ಟು ಹೊರತುಪಡಿಸಿ ಇನ್ಯಾವ ತರಕಾರಿಗಳಲ್ಲಿ ಎಷ್ಟಿರಬಹುದು, ಅದು ಯಾವ ಥರ ತಗೋಬೇಕಾಗತ್ತೆ? ಪ್ರೋಟೀನ್ನ ಅಂಶ ಮುಖ್ಯವಾಗಿ ಈ ರೀತಿಯ ಕಾಳುಗಳು, ದ್ವಿದಳ ಧಾನ್ಯಗಳು ಏನು ಹೇಳಿದ್ರಿ ಅದರಲ್ಲಿ, ಮತ್ತೆ ನಟ್ಸ್ ಈ ರೀತಿಯಲ್ಲಿ ಜಾಸ್ತಿ ಸಿಗುತ್ತೆ. ಮುಖ್ಯವಾಗಿ ಡೈರಿ ಪ್ರಾಡಕ್ಟ್ಸ್, ಹಾಲು, ಹಾಲಿನ ಉತ್ಪಾದನೆಗಳಾಗಿರ್ಬೋದು, ಮಾಂಸ, ಮೊಟ್ಟೆ, ಮೀನು, ಇವುಗಳಲ್ಲಿ ಮುಖ್ಯವಾಗಿ ಹೆಚ್ಚಿನ ಪ್ರೋಟೀನ್ ಅಂಶ ಸಿಗುತ್ತೆ. ಸೊ ಇದು ನಮಗೆ ಪ್ರೋಟೀನ್ ಅಂದರೆ ಬಾಡಿ ಬಿಲ್ಡಿಂಗ್ ಫುಡ್, ಇದು ಅತಿ ಹೆಚ್ಚಾದಾಗ ಯಾವುದಾದ್ರೂ ರೋಗಗಳು ಬರಬಹುದಾ ಡಾಕ್ಟರ್? ಖಂಡಿತ, ಪ್ರೋಟೀನ್ ಅನ್ನುವಂತಹ ಪದಾರ್ಥ ಜೀರ್ಣಶಕ್ತಿಗೆ ತುಂಬ ಕಷ್ಟ. ಅದು ಸರಿಯಾದ ಪ್ರಮಾಣದಲ್ಲಿ ಇದೆ ಆಗ ನಿಮ್ಮ ಕಿಡ್ನೀಸ್ ಅದನ್ನು ಡೈಜೆಸ್ಟ್ ಮಾಡುವಂಥ ಒಂದು ಕ್ಷಮತೆ ಉಳ್ಳಿರುತ್ತೆ. ಆದರೆ ನೀವು ಅತಿಯಾಗಿ ತೊಗೊತಾ ಇದ್ರೆ, ಪ್ರೋಟೀನ್ ತುಂಬ ಆರೋಗ್ಯಕ್ಕೆ ಒಳ್ಳೇದು ಅಂತ ಅತಿಯಾಗಿ ತೊಗೊತಾ ಇದ್ರೆ ಅದು ಕಿಡ್ನೀಸ್ ಮೇಲೆ ಹೆಚ್ಚಿನ ಹೊರೆಯನ್ನು ಆಗ್ತಾ ಇದೆ. ಯಾವುದೇ ಮಿಷಿನ್ ಆದರೂ ಜಾಸ್ತಿ ಅದಕ್ಕೆ ಶಕ್ತಿಯನ್ನು ಮೀರಿ ಕೆಲಸ ಮಾಡ್ತಾ ಇತ್ತು ಅಂದರೆ ವೇರ್ ಅಂಡ್ ಟೇರ್ ಜಾಸ್ತಿ ಆಗುತ್ತೆ, ಅದರ ಆಯಸ್ಸು ಕಮ್ಮಿ ಆಗುತ್ತೆ, ಆಗ ಕಿಡ್ನಿಯ ಸಮಸ್ಯೆಗಳಾಗ್ಬೋದು, ಕಿಡ್ನಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ರಕ್ತದಲ್ಲಿರುವಂತಹ ಯೂರಿಕ್ ಆಸಿಡನ್ನು ಸರಿಯಾಗಿ ತೆಗೆದು ಹಾಕೋಕ್ಕಾಗ್ತಾ ಇಲ್ಲ, ಮಲದ ಒಂದು ಹೊರಹಾಕುವಿಕೆಯಲ್ಲಿ ವ್ಯತ್ಯಾಸವಾಗ್ತಾ ಇದೆ, ಆಗ ಬಾಡಿಯಲ್ಲಿ ಶರೀರದಲ್ಲಿ ಟಾಕ್ಸಿನ್ಸ್ ಅಕ್ಯುಮುಲೇಟ್ ಆಗಕ್ಕೆ ಶುರು ಆಗುತ್ತೆ, ಯೂರಿಕ್ ಆಸಿಡ್ ತರದ ಪದಾರ್ಥ ಸಂಧಿಗಳಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ, ಈ ರೀತಿಯ ಸಮಸ್ಯೆಗಳೆಲ್ಲ ಉಂಟಾಗುತ್ತೆ. ನೀವು ಈ ತರ ಹೇಳಿದಾಗ ಈ ಸಾಮಾನ್ಯ ಇದು ಬಾಡಿ ಬಿಲ್ಡಿಂಗ್ ಫುಡ್ ಆಗಿರೋದ್ರಿಂದ ಈ ತರದ ಪ್ರೋಟೀನ್ ಸಪ್ಲಿಮೆಂಟ್ಸ್ ಅಥವಾ ಪ್ರೋಟೀನ್ ಹೆಚ್ಚಿಗೆ ಕೊಟ್ಟಷ್ಟು ಚಿಕ್ಕ ಮಕ್ಕಳು ಚೆನ್ನಾಗಿ ಬೆಳೀತಾರೆ
ಅವರು ಒಳ್ಳೆ ಫಿಸಿಕ್ ಬರುತ್ತೆ ಅಂತ ತುಂಬಾ ಜನ ತಾಯಂದ್ರು ತಿನ್ನೋದೇ ಇಲ್ಲ ತಿನ್ನೋ ತಿನ್ನೋ ಅಂತ ಪ್ರೋಟೀನ್ ಜಾಸ್ತಿ ಕೊಡೋದನ್ನ ನಾವು ನೋಡಿರ್ತೀವಿ. ಈ ತರ ಸಣ್ಣ ಮಕ್ಕಳಿರೋವಾಗಿಂದ ಈ ತರ ಅತಿಯಾದ ಪ್ರೋಟೀನ್ ಅಂದ್ರೆ ಅವರ ದೇಹದ ಅಗತ್ಯಕ್ಕಿಂತ ಜಾಸ್ತಿ ಆದಾಗ ಏನೆಲ್ಲ ಆಗಬಹುದು ಡಾಕ್ಟರ್, ಚಿಕ್ಕ ಮಕ್ಕಳಿಂದ ಅದನ್ನ ಕೊಡ್ತಾ ಬಂದಾಗ? ಅಲ್ಲ, ಅವಶ್ಯಕತೆ ಎಷ್ಟಿರುತ್ತೆ ಅಷ್ಟೇ ಕೊಡಬೇಕಾಗುತ್ತೆ. ಪುಟ್ಟ ಮಕ್ಕಳಲ್ಲಿ ಶರೀರದ ವೃದ್ಧಿ ಡೆವಲಪ್ಮೆಂಟ್ ಸಕ್ಕತ್ತು ಪ್ರೈಮ್ ಸ್ಟೇಜ್ನಲ್ಲಿ ಇರೋದ್ರಿಂದ, ಪ್ರಖರವಾಗಿ ಇರೋದ್ರಿಂದ ಅವ್ರಿಗೆ ಪ್ರೋಟೀನ್ನ ಅವಶ್ಯಕತೆ ಜಾಸ್ತಿ ಇರುತ್ತೆ. ಚೆನ್ನಾಗಿ ಆಟ ಆಡ್ತಾರೆ, ಆಟ ಆಡಿದಾಗ ಮಾಂಸಗಳು ಸವಿತಾ ಇದೆ, ಮೂಳೆಗಳು ಸವಿತಾ ಇದೆ, ಅದು ರಿಪೇರ್ ಆಗೋದಕ್ಕೆ ಪ್ರೋಟೀನ್ ಅವಶ್ಯಕತೆ ಇರುತ್ತೆ. ಆದ್ದರಿಂದ ನೀವು ಕೇಳಿದ ಪ್ರಶ್ನೆಗೆ ಸರಳವಾಗಿ ಉತ್ತರ ಹೇಳಬೇಕು ಅಂದರೆ, ಪುಟ್ಟ ವಯಸ್ಸಿನಿಂದ ವೃದ್ಧಾಪ್ಯದ ಕಡೆಗೆ ಹೋಗ್ತಾ ಹೋಗ್ತಾ ಪ್ರೋಟೀನ್ನ ಅವಶ್ಯಕತೆ ಕಡಿಮೆ ಆಗ್ತಾ ಹೋಗುತ್ತೆ. ತುಂಬ ಪುಟ್ಟ ವಯಸ್ಸಿನಲ್ಲಿ ಪ್ರೋಟೀನ್ನ ಅವಶ್ಯಕತೆ ಜಾಸ್ತಿ ಇರುತ್ತೆ, ವಯಸ್ಸಾಗ್ತಾ ಆಗ್ತಾ ಪ್ರೋಟೀನ್ನ ಅವಶ್ಯಕತೆ ಶರೀರಕ್ಕೆ ಕಡಿಮೆ ಬೇಕಾಗುತ್ತೆ. ಓಕೆ, ಮತ್ತೊಂದು ಬ್ರೇಕ್ ತಗೊಳ್ಳೋಣ ಡಾಕ್ಟರ್. ಈಗ ಎರಡು ಪೌಷ್ಟಿಕಾಂಶಗಳ ಬಗ್ಗೆ ತಿಳ್ಕೊಂಡ್ವಿ, ಮತ್ತೆ ಉಳಿದಿದ್ರ ಬಗ್ಗೆ ತಿಳ್ಕೊಳ್ಳೋಣ, ಬ್ರೇಕ್ ತಗೊಂಡು ವಾಪಸ್ ಬರೋಣ. ವೀಕ್ಷಕರೇ, ನಮ್ಮ ದೇಹಕ್ಕೆ ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ ಎಷ್ಟು ಬೇಕು, ಅದು ಹೆಚ್ಚಾದಾಗ ಏನೆಲ್ಲ ಆಗಬಹುದು, ಇದನ್ನು ತಿಳ್ಕೊಂಡ್ವಿ ಅಲ್ವಾ. ಮತ್ತಷ್ಟು ಉಳಿದ ಪೌಷ್ಟಿಕಾಂಶಗಳು ಎಷ್ಟು ನಮ್ಮ ದೇಹವನ್ನು ಸೇರಬೇಕು, ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಾದರೆ ಏನಾಗುತ್ತೆ, ಕಡಿಮೆ ಆದರೆ ಏನಾಗುತ್ತೆ, ಇದನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಮತ್ತೊಂದು ಬ್ರೇಕ್ ತಗೊಂಡು ವಾಪಸ್ ಬನ್ನಿ. ಬ್ರೇಕ್ನ ನಂತರ ವಾರಾಂತ್ಯ ವಿಶೇಷ ಕಾರ್ಯಕ್ರಮ ದೇಸಿ ಮೆಡಿಸಿನ್ ವಿತ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ನಮ್ಮ ದೇಹದಲ್ಲಿ ಪೌಷ್ಟಿಕಾಂಶಗಳ ಕೊರತೆ ಇದ್ರೆ ಏನಾಗುತ್ತೆ, ಅದು ಅತಿಯಾದಾಗ ಏನಾಗುತ್ತೆ, ಯಾವ್ಯಾವ ಪೌಷ್ಟಿಕಾಂಶ ಎಷ್ಟೆಷ್ಟು ಪ್ರಮಾಣದಲ್ಲಿ ದೇಹವನ್ನು ಸೇರಬೇಕು ಅಂತ ಈ ಪೌಷ್ಟಿಕಾಂಶಗಳ ಬಗ್ಗೆ ಇವತ್ತು ನಮಗೆ ಡಾಕ್ಟರ್ ನರಸಿಂಹನ್ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಬನ್ನಿ, ಈಗ ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ಗಳ ಬಗ್ಗೆ ತಿಳಿಸ್ಕೊಟ್ರು, ಇನ್ನುಳಿದ ಪೌಷ್ಟಿಕಾಂಶಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಎಸ್ ಡಾಕ್ಟರ್, ನೀವಿವಾಗ ಕಾರ್ಬೋಹೈಡ್ರೇಟ್ ಎಷ್ಟಿರಬೇಕು, ಅದು ಜಾಸ್ತಿ ಆದ್ರೇನು, ಕಡಿಮೆ ಆದ್ರೇನು, ಪ್ರೋಟೀನ್ಸ್ ಎಷ್ಟಿರಬೇಕು, ಅದರ ವ್ಯತ್ಯಾಸವಾದಾಗ ಏನಾಗುತ್ತೆ ಅಂತ ತಿಳಿಸ್ಕೊಟ್ರೆ. ಇನ್ನು ಫ್ಯಾಟ್, ಈ ಫ್ಯಾಟ್ ಅತಿ ಆದರೆ ನಮಗೆ ಕಾಯಿಲೆಗಳು ಬರುತ್ತೆ ಅನ್ನೋದು ಗೊತ್ತು, ಫ್ಯಾಟ್ ಕಡಿಮೆ ಆದರೆ ಕೂಡ ಏನಾದರೂ ಸಮಸ್ಯೆ ಆಗೋದುಂಟ? ಈಗ ಫ್ಯಾಟಿನ ಕೆಲಸ ಏನೇನು ಅಂತ ನಾವು ಹೇಳಿದ್ವಿ ಅಂದರೆ, ಶರೀರದ ಸಂದುಗಳೇನಿದೆ, ಜಾಯಿಂಟ್ಸ್ ಏನಿದೆ, ಅಲ್ಲಿ ಲೂಬ್ರಿಕೇಟ್ ಮಾಡೋದಕ್ಕೆ ಒಂದು ಜಿಡ್ಡು ರೀತಿಯ ಪದಾರ್ಥ ಉತ್ಪಾದನೆ ಮಾಡೋದಕ್ಕೆ ಅನುಕೂಲ ಮಾಡುತ್ತೆ. ಮತ್ತು ಇನ್ಸುಲೇಷನ್ ಅಂದರೆ ಶರೀರದ ಥರ್ಮೋ ರೆಗ್ಯುಲೇಷನ್, ಹೀಟ್ ರೆಗ್ಯುಲೇಷನ್ ಏನಂತೀವಿ, ಅದಕ್ಕೆ ಚರ್ಮದ ಕೆಳಗಡೆ ಏನು ಒಂದು ಫ್ಯಾಟ್ ಇರುತ್ತೆ, ಸಬ್ಕ್ಯೂಟೇನಿಯಸ್ ಫ್ಯಾಟ್ ಅಂತೀವಿ, ಅದು ಶರೀರದ ಉಷ್ಣಾಂಶವನ್ನು ಕಾಪಾಡುತ್ತೆ. ಚಳಿಯಲ್ಲಿ ಕೊಬ್ಬಿನ ಅಂಶ ಇತ್ತು ಅಂದರೆ ಚಳಿಯನ್ನು ತಡಿಬೋದು. ಮತ್ತು ನೀವು ತುಂಬ ಫಿಸಿಕಲಿ ಚಟುವಟಿಕೆಯಲ್ಲಿ ಜಾಸ್ತಿ ನಿರತರಾದ್ರಿ ಅಲ್ಲಿ ಉಂಟಾಗುವಂಥ ಘರ್ಷಣೆಗಳಿಂದ ಸಂರಕ್ಷಿಸುತ್ತೆ ಈ ಫ್ಯಾಟ್. ಮತ್ತು ಹೆಚ್ಚು ತುಂಬ ತೊಗೊಂಡ್ಬಿಟ್ವಿ ಅಂದರೆ ಕೊಬ್ಬಿನ ಅಂಶ ರಕ್ತದಲ್ಲಿ ಜಾಸ್ತಿ ಆಗ್ತಾ ಇದೆ, ಕೊಲೆಸ್ಟ್ರಾಲ್, ಕೆಟ್ಟ ಕೊಲೆಸ್ಟ್ರಾಲ್ ಏನು ಹೇಳ್ತೀವಿ, ಟ್ರೈಗ್ಲಿಸರೈಡ್ಸ್ ಏನು ಹೇಳ್ತೀವಿ, ಇದರ ಪ್ರಮಾಣ ಎಲ್ಲ ಜಾಸ್ತಿ ಆಗುತ್ತೆ, ಹೃದಯ ಸಂಬಂಧಿ ಕಾಯಿಲೆಗಳು ಬರುತ್ತೆ, ಜೊತೆಯಲ್ಲಿ ಕಫ ಜಾಸ್ತಿ ಆಗ್ತಾ ಇದೆ, ಸ್ಥೌಲ್ಯ ಬರುತ್ತೆ, ಸ್ಥೌಲ್ಯದಿಂದ ಮತ್ತೆ ಜಾಯಿಂಟ್ಸ್ಗಳಿಗೆ ತೊಂದರೆ ಬರ್ತಾ ಇದೆ, ನಿದ್ರೆಯಲ್ಲಿ ವ್ಯತ್ಯಾಸ ಆಗುತ್ತೆ ಅತಿಯಾದ ಸ್ಥೌಲ್ಯ ಕಾಯದಿಂದ, ಅಥವಾ ತೂಕ ತುಂಬ ಜಾಸ್ತಿ ಆಗ್ತಾ ಇದೆ ಆಗ ಸ್ನೋರಿಂಗ್ ಅಥವಾ ಗೊರಕೆ ಥರದ ಸಮಸ್ಯೆ, ಅದರಿಂದ ಸ್ಲೀಪ್ ಆಪ್ನಿಯಾ ಅಂತ ಏನು ಹೇಳ್ತೀವಿ, ಕೆಲವು ಕ್ಷಣಗಳು ನಿದ್ದೆಯಲ್ಲಿ ನೀವು ಉಸಿರಾಡೋದನ್ನು ನಿಲ್ಲಿಸ್ಬಿಡ್ತೀರಾ, ಈ ರೀತಿಯ ಸಮಸ್ಯೆಗಳು ಇವೆಲ್ಲ ಉಂಟಾಗುತ್ತೆ. ಆದ್ದರಿಂದ ಕೊಬ್ಬಿನ ಪ್ರಮಾಣ ಆಹಾರದಲ್ಲಿ ಒಂದು ನಿಗದಿತ ಪ್ರಮಾಣದಲ್ಲಿರಬೇಕು, ವಯಸ್ಸಿಗೆ ಸಹಜವಾಗಿ ಮತ್ತು ನಾವು ಮಾಡುವಂತಹ ಕೆಲಸಗಳಿಗೆ ಸಹಕಾರ ಮಾಡುವಂತ ಪ್ರಮಾಣದಲ್ಲಿ ಇರಬೇಕು. ಓಕೆ, ಅಂದ್ರೆ ನಾವು ಕೊಬ್ಬಿನಾಂಶ ಎಷ್ಟು ತಗೊಳ್ತೀವಿ ಅದು ನಮ್ಮ ದೇಹದ ಚಟುವಟಿಕೆ ಅಥವಾ ನಾವು ಮಾಡುವಂತ ಕೆಲಸದ ಮೇಲೆ ನಿರ್ಧಾರಿತವಾಗಿರುತ್ತೆ ಅಂತ ಹೇಳ್ತೀರಾ. ಇನ್ನು ಕೊಬ್ಬಿನಾಂಶ ಕಡಿಮೆ ಆದಾಗ ಅಥವಾ ಅತಿ ಆದಾಗ ಅದು ಕೂಡ ಸಮಸ್ಯೆ ಆಗತ್ತೆ ಅಂಥೇಳಿ, ಕೊಬ್ಬಿನಾಂಶ ಅತಿ ಆದರೆ ನಮಗೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರುತ್ತೆ, ಅದು ಕಡಿಮೆ ಆದರೆ ಇನ್ನು ಸಂದುಗಳಿಗೆ ಸಂಬಂಧಪಟ್ಟಂತಹ ಕಾಯಿಲೆ ಬರುತ್ತೆ ಅಂಥೇಳಿ. ಕೊಬ್ಬಿನಾಂಶ ಅಂದರೆ ಯಾವ್ಯಾವ ಪದಾರ್ಥಗಳನ್ನು ನಾವು ಆಹಾರದಲ್ಲಿ ರೆಗ್ಯುಲರ್ ಆಗಿ ತಗೋಬೇಕಾಗುತ್ತೆ ಡಾಕ್ಟರ್? ಮುಖ್ಯವಾಗಿ ಹಾಲು, ಹಾಲಿನ ಉತ್ಪಾದನೆಗಳೇನಿದೆ, ಮಜ್ಜಿಗೆ ಆಗ್ಬೋದು, ಮೊಸರಾಗ್ಬೋದು, ತುಪ್ಪ ಆಗ್ಬೋದು, ಚೀಸ್ ಆಗ್ಬೋದು, ಬೆಣ್ಣೆ ಆಗ್ಬೋದು, ಈ ರೀತಿಯ ಪದಾರ್ಥಗಳು ಹೆಚ್ಚಿಗೆ ಕೊಬ್ಬಿನಾಂಶ ಇರುವಂಥದ್ದು. ಇನ್ನು ಮಾಂಸ, ಯಾವುದು ರೆಡ್ ಮೀಟ್ ಅಂತ ಏನು ಹೇಳ್ತೀವಿ, ಅದು ಹೆಚ್ಚಿಗೆ ಫ್ಯಾಟನ್ನು ಸಪ್ಲಿಮೆಂಟ್ ಮಾಡುತ್ತೆ, ಈ ರೀತಿಯದ್ದು ಪದಾರ್ಥಗಳು ಮುಖ್ಯವಾಗಿರುತ್ತೆ. ಸೊ ಈ ರೆಡ್ ಮೀಟ್ ಈ ಥರದ್ದೆಲ್ಲ ಬಳಸೋರು ಲೀನ್ ಮೀಟ್ಗಿಂತನೂ ರೆಡ್ ಮೀಟಲ್ಲಿ ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡಬೇಕು ಅಥವಾ ಆ ಬಳಕೆಯ ಫ್ರೀಕ್ವೆನ್ಸಿ ಒಬ್ಬ ಮನುಷ್ಯನಿಗೆ ಆರೋಗ್ಯಕರವಾಗಿರುವಂತಹ ಅಡಲ್ಟ್ಗೆ ಎಷ್ಟಿರಬೇಕಾಗತ್ತೆ ಡಾಕ್ಟರ್? ಒಂದು ಒಳ್ಳೆಯ ಆರೋಗ್ಯ ಇರಬೇಕಾದ್ರೆ ಆದಷ್ಟು ಸಸ್ಯಾಹಾರಿ ಇದ್ರೆ ಒಳ್ಳೇದು ಅಂತ ಹೇಳ್ತೀವಿ. ಆದರೆ ಮಾಂಸವನ್ನು ಬಳಸ್ತಾ ಇದ್ದಾರೆ, ವಾರಕ್ಕೆ ಒಂದು ಸಲ ಎರಡು ಸಲ ಮಿತವಾಗಿ ಉಪಯೋಗಿಸಿದ್ರು ಅಂದರೆ ತುಂಬ ಅನುಕೂಲ ಮಾಡುತ್ತೆ, ಆರೋಗ್ಯವನ್ನು ಸುಸ್ಥಿತಿಯಲ್ಲೇ ಇಡುತ್ತೆ. ಅಂದರೆ ಈ ಲೀನ್ ಮೀಟು ಮತ್ತು ರೆಡ್ ಮೀಟ್ ಅದು ಬಳಸುವಂತಹ ಪ್ರಮಾಣ ಎಷ್ಟು ವ್ಯತ್ಯಾಸ ಇರಬೇಕು ಅದರಲ್ಲಿ?
ಓಕೆ, ಈಗ ತುಂಬಾ ಕ್ರುಷರ್ ಇದ್ದಾರೆ, ವೀಕ್ ಇದ್ದಾರೆ, ಇಮ್ಯಾಸಿಯೇಟೆಡ್ ಆಗ್ಬಿಟ್ಟಿದ್ದಾರೆ, ಧಾತುಗಳು ಕ್ಷಯ ಇದೆ ಅಂತವರು ರೆಡ್ ಮೀಟ್ ಅನ್ನ ಬಳಸೋದಕ್ಕೆ ಒಂದ್ ಸ್ವಲ್ಪ ಸೂಕ್ತರಾಗಿರ್ತಾರೆ. ಯಾರು ತುಂಬಾ ಸ್ಥೌಲ್ಯರಿದ್ದಾರೆ, ಹೃದಯ ಸಂಬಂಧಿತ ಕಾಯಿಲೆಗಳಿದೆ ಅಂತವ್ರಿಗೆ ಈ ರೀತಿಯ ರೆಡ್ ಮೀಟ್ ವರ್ಜ್ಯ ಅಂತವ್ರು ತಗೋಬಾರ್ದು. ಅಂತವ್ರು ಲೀನ್ ಮೀಟ್ ಅನ್ನ ಬಳಸಬೇಕು, ಮೀನು ಈ ರೀತಿಯ ಮಾಂಸವನ್ನ ಬಳಸ್ತು ಅಂದ್ರೆ ಅನುಕೂಲ ಮಾಡುತ್ತೆ. ಓಕೆ, ಈ ಫ್ಯಾಟ್ನ ನಮಗೆ ನಮ್ಮ ದೇಹದಲ್ಲಿ ಅದನ್ನು ಡೈಜೆಸ್ಟ್ ಮಾಡೋದು ಅಂತ ಹೇಳಿದ್ರೆ ಗಾಲ್ ಬ್ಲ್ಯಾಡರ್ ಅಂತ ನಮಗೆ ಗೊತ್ತು. ಈ ಗಾಲ್ ಬ್ಲ್ಯಾಡರ್ ತುಂಬ ಜನ ಅದು ತೆಗೆದುಬಿಟ್ಟಿದ್ದಾರೆ, ಆಪ್ರೇಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಈ ಸಮಸ್ಯೆ ಯಾವ ವಯಸ್ಸಿನಲ್ಲಿ ಕಾಡುತ್ತೆ ಮತ್ತು ಇದು ಇದ್ದಾಗ ಹೇಗಿರುತ್ತೆ, ಅದು ತೆಗೆದಾಗ ಏನೇನಾಗಬಹುದು ಡಾಕ್ಟರ್? ಮುಖ್ಯವಾಗಿ ಇದು ಮಧ್ಯ ವಯಸ್ಕರಲ್ಲಿ ಬರುವಂಥ ಒಂದು ಸಾಮಾನ್ಯ ಸಮಸ್ಯೆ. ಅಂದರೆ ಶರೀರದ ಒಂದು ಮಿತಿ ಏನಿದೆ ಅದನ್ನು ಮೀರಿ ತಿಂತಾ ಇದ್ದಾರೆ, ಆಗ ಲಿವರ್ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಕೆಲಸ ಮಾಡಬೇಕು. ಜೊತೆಗೆ ಆಗ ಲಿವರ್ ಜೊತೆಗೆ ಹೊಂದ್ಕೊಂಡಿರುವಂತಹ ಗಾಲ್ ಬ್ಲ್ಯಾಡರ್ ಏನಿದೆ ಅದು ಸಹ ಬೈಲ್ ಜ್ಯೂಸಸ್ಸನ್ನು ಬೈಲ್ ಪಿಗ್ಮೆಂಟ್ಸನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೈಲ್ ಸೆಕ್ರೀಟ್ ಮಾಡಬೇಕು. ಯಾವಾಗ ಅದರ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಅದು ಅಲ್ಲಿ ಸ್ಟೋನ್ಸ್ ಮಾಡಿಬಿಡುತ್ತೆ, ಆ ಬೈಲ್ ಡಕ್ಟ್ ಏನಿದೆ ಅಲ್ಲಿ ಅಬ್ಸ್ಟ್ರಕ್ಷನ್ ಮಾಡಿಬಿಡುತ್ತೆ, ಆಗ ಮಲದ ವರ್ಣದಲ್ಲಿ ಏರ್ಪೇರಾಗುತ್ತೆ. ಜೊತೆಯಲ್ಲಿ ಲಕ್ಷಣಗಳು ನೋವು, ಸರಿಯಾದ ಜೀರ್ಣಶಕ್ತಿ ಇರೋದಿಲ್ಲ, ಈ ರೀತಿಯ ಲಕ್ಷಣಗಳಿಂದ ಶುರು ಆಗುತ್ತೆ. ಈ ಆಹಾರ ತಗೊಳ್ಳುವಾಗ ಯಾವ್ಯಾವ ರೀತಿಯ ಆಹಾರ ತಗೊಂಡಾಗ ಅದು ಅದು ಬೈಲಲ್ಲಿ ಬೈಲ್ ಜ್ಯೂಸಲ್ಲಿ ಇದಾಗಿ ಸ್ಟೋನ್ ಆಗಿ ಫಾರ್ಮ್ ಆಗುತ್ತೆ? ಒಂದು ತುಂಬಾ ಕೊಬ್ಬಿನ ಅಂಶ ಜಾಸ್ತಿ ಇರುವಂತಹ ಆಹಾರ ಪದಾರ್ಥಗಳಾಗ್ಬೋದು, ತುಂಬಾ ಸ್ಪೈಸಿ ಫುಡ್, ತುಂಬಾ ಖಾರ ಮಸಾಲೆ ಪದಾರ್ಥಗಳನ್ನ ಅತಿ ಹೆಚ್ಚು ಯೂಸ್ ಮಾಡೋದು, ಅದು ಸ್ವಾಭಾವಿಕವಾಗಿ ಗ್ಯಾಸ್ಟ್ರಿಕ್ ಜ್ಯೂಸಸ್ಸನ್ನು ಡೈಜೆಸ್ಟ್ ಮಾಡುವಂತಹ ಜ್ಯೂಸಸ್ಗಳನ್ನು ಪ್ರಮಾಣದಲ್ಲಿ ಜಾಸ್ತಿ ಉತ್ಪಾದನೆ ಮಾಡುವಂಗೆ ಮಾಡುತ್ತೆ, ಅದರಿಂದ ಇಲ್ಲಿ ಏರ್ಪೇರಾಗುತ್ತೆ, ಅದರಿಂದ ಬೈಲ್ ಡಕ್ಟ್ನಲ್ಲಿ ಸಮಸ್ಯೆ ಬರುತ್ತೆ. ಅಂದರೆ ಆಸಿಡಿಕ್ ನೇಚರ್ ಜಾಸ್ತಿ ಆಗುತ್ತೆ ನಮ್ಮ ಜೀರ್ಣಾಂಗದಲ್ಲಿ ಅಂತ ಹೇಳಿಬಿಟ್ಟು, ಅಂದರೆ ತುಂಬ ಹೊತ್ತು ಇವಾಗ ಜಾಸ್ತಿ ತಿನ್ನೋರಿಗಾಗತ್ತೆ, ಇನ್ನು ತುಂಬ ಹೊತ್ತು ಊಟ ಬಿಟ್ಟು ಊಟದ ಮಧ್ಯೆ ಗ್ಯಾಪ್ ಜಾಸ್ತಿ ಮಾಡಿದ್ರೂ ಇಂಥ ಸಮಸ್ಯೆ ಬರುತ್ತಾ ಡಾಕ್ಟರ್? ಇವಾಗ ನೀವು ಹೇಳಿದ್ದು ಸಮಸ್ಯೆ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ, ಅಂದರೆ ನಿಮ್ಗೆ ಹಸುವಾದಾಗ ಒಂದು ಪ್ರಮಾಣದಲ್ಲಿ ಆ ವ್ಯಕ್ತಿಗೆ ಸಹಜವಾಗಿ ಎಷ್ಟು ಗ್ಯಾಸ್ಟ್ರಿಕ್ ಜ್ಯೂಸ್ಗಳ ಉತ್ಪಾದನೆ ಆಗಬೇಕು ಅದಾಗಿರುತ್ತೆ. ಸರಿಯಾದ ಸಮಯದಲ್ಲಿ ಊಟ ಮಾಡ್ತಾ ಇಲ್ಲ, ಆಗ ಏನು ಮಾಡುತ್ತೆ, ಅಲ್ಲಿರುವಂತಹ ಗ್ಯಾಸ್ಟ್ರಿಕ್ ಜ್ಯೂಸ್ಗಳು ಅದು ನಮ್ಮ ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಸಲ್ಫ್ಯೂರಿಕ್ ಆ್ಯಸಿಡ್, ಈ ರೀತಿಯ ಏನು ಆ್ಯಸಿಡ್ಸ್ ಇರುತ್ತೆ, ಸ್ಟ್ರಾಂಗ್ ಆ್ಯಸಿಡ್ಸ್ ಅಂತ ಏನು ಹೇಳ್ತೀವಿ, ಅದಕ್ಕಿಂತಲೂ ಒಂದು 10-20 ಪಟ್ಟಷ್ಟು ಪರಿಣಾಮಕಾರಿಯಾಗಿರುತ್ತೆ, ಶಕ್ತಿಯುತವಾಗಿರುತ್ತೆ. ಯಾವಾಗ ಆಹಾರದ ಪೂರೈಕೆ ಆಗ್ತಾ ಇಲ್ಲ ಅದು ಧಾತುಗಳನ್ನೇ ಕ್ಷಯ ಮಾಡುತ್ತೆ, ಒಳಗಡೆ ಇರುವಂತಹ ಆರ್ಗನ್ಸನ್ನೇ ಟಿಶ್ಯೂಸನ್ನೇ ಡೈಜೆಸ್ಟ್ ಮಾಡೋಕ್ಕೆ ಶುರು ಮಾಡುತ್ತೆ. ಆಗ ಯಾವಾಗ ಜೀರ್ಣಶಕ್ತಿಯ ಸಮಸ್ಯೆಗಳು ಶುರು ಆಯಿತು ಅದು ಈ ರೀತಿಯ ಸಮಸ್ಯೆಗಳು, ಈ ಬೈಲ್ ಡಕ್ಟ್ನಲ್ಲಿ ಬ್ಲಾಕ್ ಆಗೋದು, ಗಾಲ್ ಸ್ಟೋನ್ಸ್ ಆಗೋದು, ಗಾಲ್ ಬ್ಲಾಡರ್ ರಿಮೂವ್ ಮಾಡುವಂತಹ ಪರಿಸ್ಥಿತಿ ಉಂಟಾಗೋದು, ಈ ರೀತಿಯದಕ್ಕೆಲ್ಲ ದಾರಿ ಮಾಡಿಕೊಟ್ಬಿಡುತ್ತೆ. ಈ ಗಾಲ್ ಬ್ಲಾಡರ್ ರಿಮೂವ್ ಮಾಡಿದ್ರೆ ಅವ್ರಿಗೆ ಫ್ಯಾಟ್ ಡೈಜೆಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅಂಥ ಟೈಮ್ನಲ್ಲಿ ಯಾವ ರೀತಿಯಾಗಿ ಎಚ್ಚರಿಕೆ ತಗೋಬೇಕು ಡಾಕ್ಟರ್? ಮುಖ್ಯವಾಗಿ ಕೊಬ್ಬು ಕಡಿಮೆ ಇರುವಂತಹ ಆಹಾರ ಪದಾರ್ಥಗಳನ್ನು ಉತ್ಪಾದನೆ ಮಾಡಬೇಕು, ಮತ್ತು ಯಾವ ರೀತಿಯ ಆಹಾರವನ್ನು ತಗೊಂಡಾಗ ಅಸಿಡಿಕ್ ನೇಚರ್ ಅಥವಾ ಅಮ್ಲೀಯತೆ ಗುಣ ಹೊಟ್ಟೆಯಲ್ಲಿ ಹೊಟ್ಟೆಯ ವಾತಾವರಣದಲ್ಲಿ ಜಾಸ್ತಿ ಆಗ್ತಾ ಇದೆ ಅಂಥದ್ರಲ್ಲಿ ನಿಗ್ರಹಣ ತರಬೇಕು. ಆಲ್ಕಲೈನ್ ನೇಚರ್ ಕ್ಷಾರತ್ವದ ಗುಣವನ್ನು ಜಾಸ್ತಿ ಮಾಡುವಂತಹ ಆಹಾರ ಪದಾರ್ಥಗಳು ಮುಖ್ಯವಾಗಿ ತರಕಾರಿಗಳು, ಹಣ್ಣುಗಳು, ಲೀನ್ ಮೀಟ್ ಮೀನು ಈ ರೀತಿಯ ಮಾಂಸ ಪದಾರ್ಥಗಳ ಉಪಯೋಗ ಹೆಚ್ಚು ಪ್ರಯೋಜನಕಾರಿಯಾಗುತ್ತೆ. ಓಕೆ, ಇನ್ನು ಈ ವೈಟಮಿನ್ಸ್ ಮತ್ತು ಮಿನರಲ್ಸ್ ಬಗ್ಗೆ ನೀವು ಹೇಳಿದ್ರಿ, ಅತಿ ಹೆಚ್ಚು ಮಾಡಬಾರ್ದು, ಆಮೇಲೆ ಅದು ಸಪ್ಲಿಮೆಂಟ್ ತಗೊಳ್ಳೋದನ್ನ ಕೆಲವರು ಅಭ್ಯಾಸ ಮಾಡಿಬಿಟ್ಟಿರ್ತಾರೆ, ದೇಹಕ್ಕೆ ಬೇಕೋ ಬೇಡವೋ ಪ್ರತಿ ದಿವಸ ಒಂದು ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ ತಗೊಳ್ಳೋದು ಅಭ್ಯಾಸ ಮಾಡಿಬಿಟ್ಟಿರ್ತಾರೆ ಅಂತ, ಸಪೋಸ್ ಇದು ಬೇಕು ಅಂತಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟು ನೀವು ತಗೊಳ್ಳೋದು, ಯಾವುದರ ಕೊರತೆ ಇದೆಯೋ ಅದಕ್ಕೆ ಸಪ್ಲಿಮೆಂಟ್ ಕೊಡೋದು ಬೆಟರ್ ಅಂತ ಹೇಳಿದ್ರಿ. ಆರೋಗ್ಯವಂತ ಮನುಷ್ಯ ಯಾವಾಗಿನಿಂದ ಡಾಕ್ಟರ್ನ ನಾನೇನು ಸಮಸ್ಯೆ ಇಲ್ಲ ಹಾಗಾಗಿ ಹೋಗಿ ಕಾಣಲ್ಲ, ಯಾವ ರೀತಿ ಈ ಥರದ ಸಪ್ಲಿಮೆಂಟ್ಸನ್ನು ಎಷ್ಟು ರೆಗ್ಯುಲರಾಗಿ ತಗೊಂಡ್ರೆ ಪರವಾಗಿಲ್ಲ, ಅಂದರೆ ಯಾವ ವಯಸ್ಸಿಂದ ತಗೊಳಕ್ಕೆ ಶುರು ಮಾಡಬೇಕು ಡಾಕ್ಟರ್? ಶರೀರ ಎಂಥ ಡೈನಮಿಕ್ ಸಿಸ್ಟಮ್ ಅಂದರೆ ಯಾವುದೇ ಸಣ್ಣ ಸಮಸ್ಯೆ ಬಂತು ಅಂದ್ರೂ, ಈಗ ಉದಾಹರಣೆಗೆ ವಿಟಮಿನ್ನಿನ ಕೊರತೆ ಆಗಿದೆ, ನಿಮಗೆ ಬಾಯಿಯಲ್ಲಿ ಹುಣ್ಣಾಯಿತು, ತ್ವಚೆ ತುಂಬ ರೂಕ್ಷವಾಗ್ತಾ ಇದೆ, ಇದನ್ನು ಸೂಚಿಸುತ್ತೆ. ಆದ್ದರಿಂದ ಜನರಲ್ ಆಗಿ ಇದು ಹಿಂಗೆ ಇರ್ಬೋದು ಅಂತ ನಾವೇ ಅಂದಾಜು ಮಾಡಿ ಚಿಕಿತ್ಸೆ ಮಾಡ್ಕೊಳ್ಳೋದ್ರ ಬದಲಾಗಿ ಸಣ್ಣ ವಿಷಯ ಆದರೂ ಸಹ ವೈದ್ಯರಲ್ಲಿ ಚಿಕಿತ್ಸೆ ಸಂದರ್ಶನ ಮಾಡಿದ್ರಿ, ಅಲ್ಲಿ ಔಷಧಿಯ ಅವಶ್ಯಕತೆ ಇದೆಯಾ ಅಥವಾ ಆಹಾರದಲ್ಲೇ ಏನಾದರೂ ಸರಿ ಮಾಡ್ಕೋಬೋದಾ, ಇದನ್ನು ನೋಡಿ ಉಪಯೋಗ ಮಾಡೋದು ಒಳ್ಳೆಯದು. ಕಡೆ ಪಕ್ಷ ಒಂದು ಔಷಧ ಅದು ಸಪ್ಲಿಮೆಂಟ್ ಅಂತ ಹೇಳಿದ್ರೂ ಸಹ ಅದಕ್ಕೆ ಮೊರೆ ಹೋಗೋದನ್ನು ಅವಾಯ್ಡ್ ಮಾಡ್ಕೊಳ್ಳೋದು ನಮ್ಮ ಪ್ರಯತ್ನ ಆಗಿರಬೇಕು. ಸೊ ಕೆಮಿಕಲ್ ಎಕ್ಸ್ಟರ್ನಲ್ ಸಪ್ಲಿಮೆಂಟ್ಗಿಂತ ಆಹಾರದಲ್ಲಿ ಯಾವ ರೀತಿಯಾಗಿ ಈ ಪೌಷ್ಟಿಕಾಂಶಗಳನ್ನು ಬಳಸ್ಕೋಬೇಕು ಅಂತಂದರೆ ಯಾವ ರೀತಿ ಆಹಾರ ಅಂತ ಹೇಳ್ತೀರಾ ಡಾಕ್ಟ್ರೆ? ಸರಿಯಾಗಿ ಹೇಳಿದ್ರಿ. ಈಗ ನೋಡಿ, ನಾವು ಮುಂಚೆ ಹೇಳಿದ್ವಿ
ಮಿಶ್ರ ಆಹಾರ ತಿನ್ನಬೇಕು. ಒಂದೇ ರೀತಿಯ ತರಕಾರಿಯನ್ನು ಉಪಯೋಗಿಸೋದಲ್ಲ, ಪ್ರಕೃತಿ ಯಥೇಚ್ಛವಾಗಿ ಹಲವಾರು ವೈವಿಧ್ಯಮಯ ತರಕಾರಿಗಳನ್ನು, ಹಣ್ಣುಗಳನ್ನು, ಸೊಪ್ಪು, ಮಾಂಸ ಈ ರೀತಿ ಎಲ್ಲ ಕೊಟ್ಟಿದೆ, ಎಲ್ಲದನ್ನು ಉಪಯೋಗಿಸ್ಬೇಕು. ನಾವು ಹೆಲ್ತಿನ ಡೆಫಿನೇಷನ್ ಹೇಳಿದ್ವಿ, ಪ್ರಸನ್ನ ಆತ್ಮ ಮನ ಇಂದ್ರಿಯ, ಸಮದೋಷ ಸಮಧಾತು ಸಮ ಮಲ ಇವೆಲ್ಲ ಹೇಳಿದ್ವಲ್ಲ. ಸೊ ನೀವು ತಿನ್ನುವಂಥ ಆಹಾರ ನಿಮ್ಮನ್ನು ಒಂಥರ ಖುಷಿಯಾಗಿ ಇಡ್ತಾ ಇದೆ, ನಿಮಗೆ ದಿನನಿತ್ಯದ ಶಕ್ತಿಯ ಪೂರೈಕೆ ಎಷ್ಟಾಗಬೇಕು, ಕೆಲಸಗಳನ್ನು ಮಾಡ್ತಾ ಇದ್ದೀರಿ, ಸಹಜವಾಗಿ ಮಾಡ್ತಾ ಇದ್ದೀರಿ, ಶರೀರ ದಣಿತಾ ಇಲ್ಲ, ದಣಿದಿದ್ರೂ ಸಹ ಮುಂದಿನ ದಿವಸಕ್ಕೆ ನಿದ್ದೆ ಆದ ನಂತರ ರಿಕವರ್ ಆಗ್ತಾ ಇದೆ, ಇದು ನಿಮ್ಮ ಶರೀರದ ಪ್ರಕೃತಿಗೆ ಸಹಜವಾಗಿ ಪೂರೈಕೆ ಮಾಡ್ತಾ ಇದೆ ಅಂತ ಈ ಲಕ್ಷಣಗಳನ್ನು ಗಮನಿಸ್ಕೋಬೇಕು. ಅಂದರೆ ನಮ್ಮ ಆರೋಗ್ಯಕ್ಕೆ ಒಂದು ಕನ್ನಡಿ ಏನು ಅಂದರೆ ನಾವು ಒಳಗಡೆ ಇರಬೇಕು. ನಾವು ಒಳಗಡೆ ಇದ್ವಿ, ಶರೀರದಲ್ಲಿ ಆಗ್ತಿರುವಂತಹ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಗಮನಿಸ್ತಾ ಇದ್ದೀವಿ, ಆಗ ಎಲ್ಲವೂ ಸರಿ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ ಅಂದರೆ ನಾವು ತಿನ್ನುವಂತಹ ಆಹಾರ ಸರಿಯಾಗಿದೆ. ಪ್ರತಿಯೊಬ್ಬನಿಗೂ ಅವನ ಪ್ರಕೃತಿ, ದೇಹ ಪ್ರಕೃತಿ ಬೇರೆ ಬೇರೆ ಇರುತ್ತೆ. ಆ ಪ್ರಕೃತಿ ಬ್ಯಾಲೆನ್ಸ್ ಆಗಿರೋದಕ್ಕೆ ಆಹಾರದ ಪೂರೈಕೆಯಲ್ಲಿ ಬೇರೆ ಬೇರೆ ಥರದ ಅಗತ್ಯಗಳಿರುತ್ತೆ. ಆದ್ದರಿಂದ ಎಲ್ಲನೂ ಜನರಲೈಸ್ ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬ ಮನುಷ್ಯನೂ ಸೆನ್ಸಿಟಿವ್ ಆಗಿರಬೇಕು, ತನ್ನ ಶರೀರದಲ್ಲಿ ಆಗ್ತಿರುವ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಗಮನಿಸ್ತಾ ಇರಬೇಕು. ಇಂಥದನ್ನು ತಿಂದಾಗ ಅದು ಸರಿ ಹೋಯಿತು ಅಥವಾ ಇಂಥದನ್ನು ತಿಂದಾಗ ಅದು ಜಾಸ್ತಿ ಆಯಿತು, ಈ ರೀತಿಯ ಗಮನ ಮಾಡಿಕೊಂಡು ಯಾವುದನ್ನು ಅವಾಯ್ಡ್ ಮಾಡಬೇಕು, ಯಾವುದನ್ನ ಹೆಚ್ಚಿಗೆ ತಗೋಬೇಕು, ಇದನ್ನೆಲ್ಲ ಅವ್ನು ಡಿಸೈಡ್ ಮಾಡ್ಕೋಬೇಕು. ಸೊ ನಮ್ಮ ದೇಹದಲ್ಲಾಗೋ ಬದಲಾವಣೆ ಬಗ್ಗೆ ನಾವೇ ಗಮನ ಇಡಬೇಕು ಅಂತ ಹೇಳ್ತೀರಾ. ಒಂದು ರೀತಿನಲ್ಲಿ ಹೇಳೋದಾದರೆ ಆಯಾ ಸೀಸನ್ಗೆ ತಕ್ಕಂತೆ ಯಾವ್ಯಾವುದು ಹಣ್ಣು ತರಕಾರಿಗಳಿರುತ್ತೋ ಅದನ್ನು ತಗೊಂಡ್ರೆ ಈ ಪೌಷ್ಟಿಕಾಂಶಗಳು ನೇಚರಲ್ಲೇ ಕೊಟ್ಟಿರೋ ಹಾಗೆ ನ್ಯಾಚುರಲ್ಲಾಗಿ ಬಾಡಿಗೆ ಹೋಗುತ್ತೆ ಅಂತ ಹೇಳ್ತೀರಾ. ಓಕೆ ಡಾಕ್ಟ್ರೆ, ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರಿ. ಧನ್ಯವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಧನ್ಯವಾದ. ವೀಕ್ಷಕರೇ, ನಮ್ಮ ದೇಹದಲ್ಲಿ ಎಲ್ಲವೂ ಒಂದು ಸಮತೋಲನದಲ್ಲಿ ನಾವು ಕಾಪಾಡಿಕೊಂಡಾಗ ದೇಹದ ಆರೋಗ್ಯ ಚೆನ್ನಾಗೇ ಇರುತ್ತೆ. ನಮ್ಮ ದೇಹದಲ್ಲಿ ಆಗುವಂತಹ ಬದಲಾವಣೆಗಳ ಬಗ್ಗೆ ನಾವೇ ಸೂಕ್ಷ್ಮವಾಗಿ ಅದನ್ನು ಗ್ರಹಿಸೋದು ಬಹಳ ಮುಖ್ಯ ಅಂತ ಡಾಕ್ಟರ್ ಹೇಳಿದರು. ಇನ್ನು ಆಯಾ ಕಾಲಗುಣಕ್ಕೆ ತಕ್ಕಂತೆ ಯಾವ ಹಣ್ಣು ತರಕಾರಿ ಇರುತ್ತೋ ಅದನ್ನೆಲ್ಲ ನಾವು ತಗೊಂಡ್ರೆ ನಮ್ಮ ದೇಹದ ಆರೋಗ್ಯ, ನಮ್ಮ ದೇಹದ ಪೌಷ್ಟಿಕಾಂಶ ಎಲ್ಲವೂ ಕೂಡ ಸಮತೋಲನದಲ್ಲಿರುತ್ತೆ ಅಂತ ಹೇಳಿದರು. ಪೌಷ್ಟಿಕಾಂಶಗಳು ಹೆಚ್ಚಿಗೆ ಆದರೂ ತೊಂದರೆ, ಕಡಿಮೆ ಆದರೂ ತೊಂದರೆ. ಹಾಗಾಗಿ ನಮ್ಮ ದೇಹಕ್ಕೆ ಯಾವುದು ಹೆಚ್ಚು ಸೂಕ್ತ ಅನ್ನೋದನ್ನು ನಾವೇ ಕಂಡು ಹಿಡ್ಕೊಳ್ಳೋದು ಒಳ್ಳೆಯದು. ಇನ್ನು ಅದನ್ನೂ ಮೀರಿ ಹೋದಾಗ ಸಹಾಯ ಮಾಡೋಕ್ಕೆ ವೈದ್ಯರುಗಳು ಇದ್ದೇ ಇದ್ದಾರೆ. ಇದು ಈ ಹೊತ್ತಿನ ವಿಶೇಷ ಸುದ್ದಿ ಟಿವಿ. ನಾವು ಸುಳ್ಳು ಹೇಳಲ್ಲ.